ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮ ಐಸ್ಪೀಡ್ ರಾಜ ನನ್ನ ನೀನು ಗೆಲ್ಲಲಾರೆ. ಹನುಮಂತರಾಯಪ್ಪ ಅವರು ಈಗಾಗಲೇ ವೀರೇಶ್ ಜೊತೆ ಆಡಿದ್ದಾರೆ. ವೀರೇಶ್ ಕೂಡ ಇವರನ್ನ ಜೀನಿಯಸ್ ಅಂತ ಹೇಳಿ ಹೊಗಳಿ ಹೋಗಿದ್ದಾರೆ. ಈಗ ನಮ್ಮ ಜೊತೆ ಅಂದ್ರೆ ಹನುಮಂತರಾಯಪ್ಪ ಅವ್ರ ಜೊತೆ ಆಡಲಿಕ್ಕೆ ಇರುವವರು ರಾಮಮೂರ್ತಿ ಅವರು. ಈಗ ಮತ್ತೊಂದು ಸಿನಿಮಾದ ಮೂಲಕ ದರ್ಶನ್ ಅವರ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಎಂ ಜಿ ರಾಮಮೂರ್ತಿ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಕೆ, ಇವಾಗ ನೀವು ಹೊಡಿತೀರಾ ನಾವು ಹೊಡಿಯೋದ? ಫಸ್ಟ್ ಅವರು ಹೊಡಿಲಿ. ನೀವು ಹೊಡಿಬೇಕಾ? ಕಟ್ ಮಾಡಿ ಸರ್, ಏನು ಕೇಳಿತಿರೋ ಹುಕುಮ್ ಕೇಳಿ ಸರ್. ಜಾಕ್ 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 ಅಂದ್ರೆ ಗೊತ್ತಾಯ್ತು. ಎಲ್ಲಿಗೆ ಈ ಕಡೆ ಬರ್ಬೇಕಾ ಈ ಕಡೆ ಬರ್ಬೇಕಾ? ನನಗೆ ನನ್ನ ಕಡೆ ಬರ್ಬೇಕು ಅಂತ ನಾನು ಕೇಳ್ತೀನಿ, ಅವ್ರು ಯಾವ ಥರ ಹೊಡಿತಾರೆ ನೋಡ್ತೀನಿ. ಓಕೆ, ನನಗೆ ಸಾಕೆ ಹೊಡಿಯುತ್ತೆ, ಇದು ನಿಮ್ಗೆ ಹೊಡಿತೀನಿ. ಈಗ ನಾನು ಈ ಇಸ್ಪಿಟನ್ನು ಇದೇ ಜಾಕನ್ನು ವಾಪಸ್ ಇಲ್ಲಿಡ್ತಾ ಇದ್ದೀನಿ. ಇಡಿ, ವಾಪಸ್ ಇಲ್ಲಿಡ್ತಾ ಇದ್ದೀನಿ. ಈಗ ಇದರ ಈ ಈ ಎಲೆಯ ಕೆಳಗಡೆ ಯಾವ ಎಲೆ ಇದೆ ನನಗೆ ತೋರಿಸಿ. ಇದು ಈಗ ನೋಡಿ ಸರ್, ಹೇಳ್ತೀನಿ. ಇದು ಬೇರೆ ಐದು ಐದು ಒಂದು ನಿಮಿಷ. ದಿಸ್ ಇಸ್ ಫೈವ್ ಅವ್ರು ಹೇಳಿದರು, ಇದು ಐದು. ಓಕೆ, ಇಲ್ಲಿ ಜಾಕ್ ಇದೆ, ಇಲ್ಲಿ ಐದಿದೆ, ಇಲ್ಲಿ ಜಾಕ್ ಇದೆ. ನಾನು ಐದನ್ನು ವಾಪಸ್ ಅಲ್ಲೇ ಇಡ್ತಾ ಇದ್ದೀನಿ, ಅಲ್ಲೇ ಇಡ್ತಾ ಇದ್ದೀನಿ. ಅದ್ರ ನಂತರ ಜಾಕನ್ನು ಅಲ್ಲೇ ಇಡ್ತಾ ಇದ್ದೀನಿ, ಅಲ್ಲೇ ಇಡ್ತಾ ಇದ್ದೀನಿ. ಜಾಕ್ ಅಲ್ಲೇ ಇದೆ. ಒಂದು ನಿಮಿಷ, ಈಗ ರಾಮಮೂರ್ತಿ ಅವ್ರು ಹೇಳಿದ್ರು ಜಾಕ್ ಇಲ್ಲಿ ಹೊಡಿರಿ ಅಂತಂದ್ಬಿಟ್ಟು. ಈಗ ಬೇಡ, ನನಗೆ ಐದು ಹೊಡಿಲಿ, ಅವ್ರ ಜಾಕ್ ಅವ್ರು ಹೊಡಿ. ಈಗ ನೀವು ಇಲ್ಲಿಗೆ ಜಾಕ್ ಹೊಡಿಬಾರ್ದು, ನೀವು ಐದು ಹೊಡಿಬೇಕು. ಅದರ ಹಿಂದೆ ಅದರ ಕೆಳಗಿರುವಂತ ಕಾರ್ಡ್ ಹೊಡಿಬೇಕು. ಸಾಧ್ಯ ಇದೆ ನಿಮಗೆ? ಆಗ್ತದೆ ಆಗುತ್ತೆ, ನೋಡೋಣ. ಆಯ್ತು, ನೋಡುವ. ಅಮೇಝಿಂಗ್. ಈ ರೀತಿ ನೋಡಿ, ಯಾವ ರೀತಿ ಕೈಚಳಕ ಅನ್ನುವಂಥದ್ದು. ಸೊ ನಾನು ಕ್ಲಿಯರ್ ಕಟ್ಟಾಗಿ ತೋರಿಸಿದೆ ಯಾವ ರೀತಿ ಕೈಚಳಕ ಇದೆ ಅನ್ನುವಂಥದ್ದು. ಒಂದು ವೇಳೆ ಅವರು ಗೆಲ್ಲುವಂಥ ಅವಕಾಶ ಇದ್ದರೂ ಕೂಡ, ಆ ಎಲೆ ಗೆಲ್ಲುವಂಥ ಎಲೆನೇ ಬರುವಂಥ ಸಂದರ್ಭ ಇದ್ದರೂ ಕೂಡ ಅದನ್ನು ಚೇಂಜ್ ಮಾಡಿ ಅದರ ಕೆಳಗಿರುವ ಎಲೆಯನ್ನು ಹಾಕುವಂಥ ಚಾಕಚಕ್ಯತೆ ಇದೆಯಲ್ಲ, ಅದಕ್ಕಾಗಿ ಹನುಮಂತರಾಯಪ್ಪ ಅವರು ಗ್ರೇಟ್. ಏನು ಹೇಳ್ತೀರಿ ಸರ್ ಈ ವ್ಯಕ್ತಿಯ ಬಗ್ಗೆ? ಗ್ರೇಟ್, ಗ್ರೇಟ್ ಆಗಿಬಿಡಿ. ಈಗ ನಾವು ಮೇಲ್ಗಡೆ ಕಾರ್ಡ್ ನನಗೆ ಬರಬೇಕಾಗಿದ್ದು, ಅವ್ರು ನನಗೆ ಬೇರೆ ಕಾರ್ಡ್ ಹಾಕಿ ಅವ್ರು ತೊಗೊಂಡ್ರು ಅಂದರೆ ಇದು ಅವರ ಕಲೆಯನ್ನು ಮೆಚ್ಚಲೇಬೇಕಾಗಿರೋದು. ಓಕೆ, ಹನುಮಂತರಾಯಪ್ಪನವ್ರ ಹತ್ರ ನಾವು ಮಾತಾಡ್ತಾ ಇದ್ವಿ. ಘಟಾನುಘಟಿಗಳು ಇವರ ಜೊತೆ ಸ್ಪೀಡ್ ಕೂಡ ಆಡಿದ್ರು. ಇವರ ಚಾಕಚಕ್ಯತೆ ಬಗ್ಗೆ, ಇವರ ಕೈಚಳಕದ ಬಗ್ಗೆ ಬಹಳ ಆಶ್ಚರ್ಯ ಕೂಡ ಆಯಿತು. ಹಾಗೆಯೇ ನಿಮ್ಮ ಊರು ಯಾವುದು? ದೇವಲಾಪುರ, ತುಮಕೂರು ತಾಲೂಕು ದೇವಲಾಪುರ, ಕ್ವಾರ ಹೋಬಳಿ. ಹೆಂಡತಿ ಮಕ್ಕಳು ಅವರೇ ಸರ್, ಒಬ್ಬನೇ ಮಗ ಇದ್ದಾನೆ, ಹೆಂಗಸರಿದ್ದಾರೆ, ಮೊಮ್ಮಕ್ಕಳಿಬ್ಬರು ಇದ್ದಾರೆ, ಸೊಸೆ ಇದ್ದಾರೆ. ಈ ವಿದ್ಯೆಯನ್ನು ನಿಮಗೆ ಜೋಗ್ಪಾಲ್ಸ್ ರಾಮ್ ಸಿಂಗ್ ಕಲಿಸ್ಕೊಟ್ಟಿದ್ದು. ಹೌದು, 60 ವರ್ಷ ಆಯ್ತು ನೀವು ಇದನ್ನು ಕಲಿತು. ಆಯ್ತು, ಇದನ್ನು ಬೇರೆ ಯಾರಿಗಾದ್ರೂ ಕಲಿಸಿದ್ದೀರಾ ನೀವು ಇಲ್ಲಿ? ಇಲ್ಲ ಸರ್, ಯಾರಿಗೂ ಕಲಿಸಿಲ್ಲ. ಮಗನಿಗೂ ಕಲಿಸಿಲ್ವಾ? ಮಗನಿಗೂ ಒಂದು ಚುಟ್ಕ ತೋರಿಸಿದ್ದೀನಿ ಸ್ವಲ್ಪ. ಯಾಕೆಂದ್ರೆ ಅವನು ಹೋಗಲ್ಲ. ಯಾಕೆ ಕಲಿಸ್ತೆ ಅಂದರೆ, ಏನೋ ಒಂದು ಜಮೀನು ಐತೆ, ನಮ್ಮ ತಾತವ್ರು ಸಂಪಾದನೆ ಮಾಡಿರೋದು ಒಂದು 7-8 ಎಕರೆ ಜಮೀನು ಐತೆ. ಅದೇನಾದ್ರೂ ಸಂಘದಿಂದ ಕಲ್ತ್ಕೊಂಡು ಇರೋದು ಕಳಿಬಹುದು. ಭಾಳ ಒಳ್ಳೆ ಉದ್ದೇಶ. ಅವನು ಉಗಾದಿ ಹಬ್ಬದ ದಿನ ಒಂದು ದಿನ ಅವನ ಫ್ರೆಂಡ್ಗಳು ಸೇಟ್ ಹುಡುಗರು ಅವರೆಲ್ಲ ಸೇರ್ಕೊಂಡು ಡಿಲಕ್ಸ್ ಒಳಗೆ ಒಂದು 10 ನಿಮಿಷ ಚಾನೆ ಹೊಡೆಯಲ್ಲ ಅವನು. ಒಂದು ವರ್ಷಕ್ಕಾಗೋ ಪೆಟ್ರೋಲು ಅವನ ಖರ್ಚಿಗೆ ಒಂದು 10,000-15,000 ತದಾ ಮಿತಿಮೀರಿ 20,000. ಭಾರವ ನಾರಾಯಣ ಅಂದ್ರೆ ಅವ್ರಿಗೆ ಹೋಗಲ್ಲ. ಓಕೆ, ಈಗ ನಮ್ಮ ಜೊತೆ ಖ್ಯಾತ ನಿರ್ಮಾಪಕರಾಗಿರುವಂತಹ ಪ್ರವೀಣ್ ಕುಮಾರ್ ಅವರಿದ್ದಾರೆ. ಪ್ರವೀಣ್ ಕುಮಾರ್ ಅವರು ಕೂಡ ಇಸ್ಪೀಟ್ ಬಗ್ಗೆ ಅವರಿಗೆ ಗೊತ್ತಿದೆ. ಅವರೀಗ ಹನುಮಂತರಾಯಪ್ಪ ಅವ್ರ ಜೊತೆ ಆಟಾಡ್ತಾರೆ. ಪ್ರವೀಣ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಯಾವತ್ತು ತಗೊಳ್ತೀರಿ ಹೇಳಿ? ಎರಡು ನಿಮಗೆ ಅಂದರ್ ಹೊಡ್ಕೊಳ್ತೀನಿ. 8, 9, 4, 9 ಕ್ಯೂ ಕಿಂಗ್, 7, 9, 3, 6, 6, 5 ಇದೇ ಸರ್ 2 ನೋಡಬಹುದು ನೀವು. ಇನ್ನೊಂದು ಆಟ ತೋರಿಸ್ಲ ಸರ್. ಎಸ್, ಏನದು? ಒಂದೇ ಒಂದು ಆಟ. ಏನದು? ಒಂದು ನಿಮಿಷ. ತ್ರೀ ಕಾರ್ಡು ಇಗಳಿ ಸರ್. ತ್ರೀ ಕಾರ್ಡ್ ಗೊತ್ತಲ್ಲ ಸರ್. ಇದು ಏನು ಬೀಳುತ್ತೆ ಅನ್ನೋದು ನನಗೆ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗಲ್ಲ. ಈಗ ನೋಡಿ, ಹಿಂಗಿರ್ತೈತೆ,
ಇದು ಏನು ಅಮ್ಮದು ನನಗೆ ಗೊತ್ತಾಗುತ್ತೆ, ಇದು ಏನು ಅಮ್ಮದು ಗೊತ್ತಾಗುತ್ತೆ, ಇದು ಏನು ಅಮ್ಮದು ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದರೊಳಗೆ ನನಗೆ ಉಲ್ಟಾ ಕಾಣುತ್ತೆ ಸ್ವಲ್ಪ, ನನ್ನ ಆಟ ಆಗುತ್ತೆ. ಏಸ್ ಐತೆ, ಅಲ್ಲಿ ಕಿಂಗ್ ಐತೆ, ಜಾಕು ಐತೆ, ನಂದು ಈಗ ಏಸ್ ಐತೆ, ನನ್ನ ಆಟ ಆಯ್ತು. ಈಗ ನನ್ನ ಹತ್ರ ಕಾರ್ಡ್ ಇದೆ, ನಾನು ಒಂದೊಂದೇ ಎಲೆಗಳನ್ನು ಅವರಿಗೆ ಹಿಂಭಾಗದಲ್ಲಿ ತೋರಿಸ್ತೀನಿ, ಅದನ್ನು ಅವರು ಗುರುತು ಹಿಡಿತಾರೆ ಇಲ್ವ ಅನ್ನುವಂಥದ್ದು. ಇದು ಯಾವುದು ಎಲೆ? ನಾಲ್ಕು ಸರ್. ಪ್ರವೀಣ್ ಅವರೇ, ನಾಲ್ಕು. ಓಕೆ, ಇದು ಯಾವುದು ಎಲೆ? ಎರಡು ಸರ್. ಎರಡು, ಅಮೇಝಿಂಗ್. ಇದು ಯಾವುದು ಎಲೆ? ಜಾಕು ಸರ್. ಜಾಕ್, ಎಸ್ ಜಾಕ್. ಇದು ಯಾವುದು ಎಲೆ? ಮೂರು ಸರ್. ಪ್ರವೀಣ್, ವಾಟ್ ಇಸ್ ದಿಸ್ ಸರ್? ಇದು ಯಾವುದು ಎಲೆ? ಕಿಂಗು. ಕಿಂಗು, ರಾಜ. ವಾಹ್, ಕಿಂಗ್. ಇದು ಯಾವುದು ಎಲೆ? ಎಂಟು ಸರ್.